ಎಲ್ಲರಿಗೂ ನಮಸ್ಕಾರ ರೀ. ಪ್ಲೇಟ್ನೊಳಗಿಂದ ನೋಡಿದ ಕೂಡಲೇ ಪಲ್ಯ ರೆಸಿಪಿ ಐತಂತೇಳಿ ನಿಮ್ಗೆ ಗೊತ್ತಾಗೈತಿ. ಈಗ ನಾವು ಸರ್ವಿಂಗ್ ಪ್ಲೇಟನ್ನು ತೋರಿಸಾಕತ್ತಿದ್ದೀವಿ. ಈ ಕಡೆ ರೊಟ್ಟಿ ಐತಿ, ಪಲ್ಯ ಐತಿ, ಮೊಸರು ಐತಿ. ಈ ಪಲ್ಯ ರೆಸಿಪಿ ಒಂದು ಸಲ ನೀವು ತಿಂದ್ರೆ ಮತ್ತೆ ಇದನ್ನು ಕೇಳ್ತೀರಿ. ಈ ಪಲ್ಯ ರೆಸಿಪಿ ನೋಡೋಕ್ಕಿಂತ ಮೊದಲು ಇನ್ನೂ ನಮ್ಮ ಚಾನೆಲ್ನ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಅವ್ರು ಸಬ್ಸ್ಕ್ರೈಬ್ ಮಾಡಿರಿ. ಹಂಗೆ ಬಾಜು ಬರೋ ಬೆಲ್ ಗಂಟಿನೂ ಹೊಡೆದನ ವಿಡಿಯೋ ನೋಡಿರಿ. ಇದಕ್ಕೆ ನಾವು ಒಂದು ಕಟ್ ಆಗುವಷ್ಟು ಕೆಂಪು ರಾಜಗಿರಿ ಪಲ್ಯ ತೊಗೊಂಡೀವಿ. ರಾಜಗಿರಿ ಪಲ್ಯ ಒಳಗೆ ಒಂದು ಹಸಿರು ಬರ್ತೈತಿ, ಒಂದು ಕೆಂಪು ಬರ್ತೈತಿ. ಹಸಿರಕ್ಕಿಂತ ಕೆಂಪು ಭಾಳ ಚಲೋ. ಇದಕ್ಕೆ ನಾವು ಹಸಿ ಮೆಣಸಿನಕಾಯಿ, ಕರಿಬೇವು, ಆಮೇಲೆ ಒಂದೆರಡು ಉಳ್ಳಾಗಡ್ಡಿ ಸಣ್ಣ ಹೆರಿಚಿಟ್ಟೇವಿ, ಕೊತ್ತಂಬರಿ ಸೊಪ್ಪು, ಆಮೇಲೆ ಬೆಳ್ಳುಳ್ಳಿ ಒಂದು ಎರಡು ಸಣ್ಣ ಅವನು ಸಿಪ್ಪೆ ತೆಗೆದ ಜಜ್ಜಿ ಇಟ್ಕೊಂಡೀವಿ. ಈಗ ಒಂದು ಕಡಾಯಿ ತೊಗೊಂಡ ಕಡಾಯದೊಳಗೆ ಒಂದು ಟೇಬಲ್ ಸ್ಪೂನ್ ಎಣ್ಣೆ ಹಾಕಿ ಎಣ್ಣೆ ಕಾದ ಕೂಡಲೇ ಸಾಸಿವೆ, ಜೀರಿಗೆ, ಕರಿಬೇವಿನ ಸೊಪ್ಪು, ಆಮೇಲೆ ಬೆಳ್ಳುಳ್ಳಿ ಇಷ್ಟೆಲ್ಲ ಹಾಕಿ ಈ ಬೆಳ್ಳುಳ್ಳಿ ಕಲರ್ ಚೇಂಜ್ ಆಗೋ ತನಕ ಹಸಿ ವಾಸನೆ ಹೋಗ್ಬೇಕ್ರಿ. ಹಸಿ ವಾಸನೆ ಹೋದ ಕೂಡಲೇ ನಾವು ಹಸಿ ಮೆಣಸಿನಕಾಯಿ ಸಣ್ಣ ಕಟ್ ಮಾಡಿದ್ದಲ್ಲ ಅದನ್ನು ಹಾಕಿಬಿಡೋದು. ಆಮೇಲೆ ಉಳ್ಳಾಗಡ್ಡಿ ಹಾಕಿಬಿಡೋದು ರೀ. ಉಳ್ಳಾಗಡ್ಡಿ ಬಂಗಾರದ ಬಣ್ಣ ಬರೋ ತನಕ ಉಳ್ಳಾಗಡ್ಡಿ ಚೆಂದಂಗೆ ಒಗ್ಗರಣೆ ಒಳಗೆ ಹುರ್ಕೊಂಬಿಡೋದು ರೀ. ಹಿಂಗೆ ಉಳ್ಳಾಗಡ್ಡಿ ಸ್ವಲ್ಪ ಮೆತ್ತಗಾಗೋ ತನಕ ಹುರಿದ್ರೆ ರುಚಿ ಭಾಳ ಚಲೋ ಬರ್ತೈತೆ ರೀ. ತೊಪ್ಪಲ ಪಲ್ಲೆ ನಮ್ಮ ಆರೋಗ್ಯಕ್ಕೆ ಭಾಳ ಒಳ್ಳೇದು ರೀ. ತೊಪ್ಪಲ ಪಲ್ಲೆ ತಿನ್ನಬೇಕು. ತೊಪ್ಪಲ ಪಲ್ಲೆ ಒಳಗೆ ಭಾಳ ನಮೂನಿ ಅದಾವ. ಈಗ ನಾವು ಅದಕ್ಕೆ ಅರಿಶಿನ ಪುಡಿ ಸೇರಿಸಿದ ನೋಡ್ರಿ. ಅರಿಶಿನ ಪುಡಿ ಸೇರಿಸ್ತಂದ್ರೆ ಅದರ ಕಲರ ಭಾಳ ಚಂದ ಬರ್ತೈತಿ, ರುಚಿನೂ ಭಾಳ ಚಲೋ ಕೊಡ್ತೈತೆ ರೀ. ತೊಪ್ಪಲ ಪಲ್ಲೆ ಒಳಗೆ ಮೆಂತೆ ಪಲ್ಲೆ, ರಾಜಗಿರಿ ಪಲ್ಲೆ, ಪಾಲಕ್ ಹಿಂಗೆ ಭಾಳ ನಮೂನಿ ಬರ್ತಾವೆ. ಸಬ್ಬಸಿಗೆ ಪಲ್ಲೆ ಈಗ ನಾವು ರುಚಿಗೆ ಅಷ್ಟು ಬೇಕಷ್ಟು ಉಪ್ಪು ಸೇರಿಸಿ ಮತ್ತು ಅದನ್ನು ಒಂದು ಸ್ವಲ್ಪ ಹುರಿಯಾಕತ್ತೇವೆ ನೋಡ್ರಿ. ಇಷ್ಟಾದ ನಂತರ ನಾವು ಅದಕ್ಕೆ ಕೆಂಪು ಪಲ್ಲೆ ಸೋಸಿಟ್ಟುಕೊಂಡಿದ್ವಲ್ಲ ತೊಳೆದ ಸ್ವಚ್ಛ ಹಂಗೆ ಸೋಸಿಟ್ಟುಕೊಂಡೇವ್ರಿ. ಎಲೆ ಎಲೆ ಆ ಥರದ ದೇಟೆಲ್ಲ ತೆಗೆದು ಬಿಟ್ಟಿವಿ. ಹಿಂಗೆ ಎಲೆ ಎಲೆ ಸೋಸಿರಿ ಅಂದರೆ ಇದು ಭಾಳ ಚಲೋ ಬರ್ತೈತೆ ರೀ. ಇದನ್ನು ನಾವು ಕಟ್ ಮಾಡಿಲ್ಲ. ಇದು ಕಟ್ ಮಾಡಿನೂ ಬಳಸ್ಬೋದು. ಕಟ್ ಮಾಡಿದರೆ ಅಷ್ಟು ಸರಿ ಬರೋದಿಲ್ಲ ಅಂಥೇಳಿ ನಾವು ಎಲೆ ಎಲೆನನ್ನು ಇದನ್ನು ಹಾಕಿವಿ. ಎರಡೂ ನಮೂನಿ ಮಾಡ್ತಾರೆ. ಈಗ ನಾವು ಕಟ್ ಮಾಡಿಲ್ಲದ ನಿಮಗೆ ಪಲ್ಯ ತೋರ್ಸಾಕತ್ತಿದ್ದೀನಿ. ಈಗ ನೀವು ಎಷ್ಟು ಹಾಕಿ ಇದನ್ನು ಹುರಿತೀರಲ್ಲ ಅಷ್ಟು ಇದು ಕರಿಗೆ ಬಿಡ್ತೈತೆ ರೀ. ಈ ತೊಪ್ಪಲ ಪಲ್ಲೆ ನಾವು ಒಂದು ಕಟ್ ಮಾಡಿದಾಗ ಅಷ್ಟೇ ಒಂದು ಇಬ್ಬರು ಮೂರು ಮಂದಿಗೆ ಆಗುವಷ್ಟು ಪಲ್ಯ ಆಗ್ತೈತಿ ರೀ. ಅದು ನೀವು ನೋಡ್ತಿರ್ಬೋದು, ಮೊದಲು ಹಾಕಿದಾಗ ಈ ಕಡಾಯಿ ತುಂಬಿತ್ತು. ಈಗ ನೋಡ್ರಿ ಕಡಾಯಿ ಅರ್ಧನೂ ಆಗಿಲ್ಲ. ಹಿಂಗೆ ಮಾಡಿರಂದ್ರೆ ಈ ತೊಪ್ಪಲ ಪಲ್ಲೆ ಕರಿಗೆ ಬಿಡ್ತೈತಿ. ಈಗ ನಮ್ಮದು ಪಲ್ಲೆ ರೆಡಿ ಆಗೈತಿ. ಈಗ ನಾವು ಅದಕ್ಕೆ ಕೊತ್ತಂಬರಿ ಸೊಪ್ಪು ಹಾಕಿ ಗಾರ್ನಿಶಿಂಗ್ ಮಾಡತ್ತೇವೆ. ಇಷ್ಟು ಮಾಡಿಬಿಟ್ರೆ ಲಿಡ್ ಮುಚ್ಚಿ ಮತ್ತೊಂದು ಎರಡು ಮೂರು ನಿಮಿಷ ಬಿಟ್ಟು ಬಿಡೋದ್ರಿ. ತಾನೇ ನೀರು ಬಿಡ್ತೈತಿ ರೀ. ಅದು ಪಲ್ಯ ಒಳಗೆ ನೀರಿನ ಅಂಶ ಇರ್ತೈತಿ. ನೀವು ನೋಡ್ತಿರ್ಬೋದು ಆವಿ ಹೊಂಟೈತಿ ಮೇಲೆ ಪಲ್ಯ ನಮ್ಮದು ರೆಡಿ ಆಗೈತೆ ರೀ. ಈ ಪಲ್ಯ ಜೊತೆ ರೊಟ್ಟಿ ಮೊಸರು ಇತ್ತಂದ್ರೆ ಭಾಳ ಅಂದ್ರೆ ಭಾಳ ರುಚಿ ಆಗ್ತೈತೆ ರೀ. ಪಲ್ಯ ರೊಟ್ಟಿ ಈಗ ನಾವು ಸರ್ವಿಂಗ್ ಬೌಲ್ ಒಳಗೆ ನಾವು ಸರ್ವ್ ಮಾಡ್ಕೊಳಕತ್ತಿದ್ದೀವಿ ರೀ. ನೋಡ್ರಿ ಕರೆಕ್ಟ್ ಒಂದು ಬೌಲ್ ಆಗೈತೆ ರೀ. ಅದು ಅಂದರೆ ಒಂದಿಬ್ಬರು ಮೂರು ಮಂದಿಗೆ ತಿನ್ನೋ ಅಷ್ಟೆ. ಈಗ ನೋಡ್ರಿ ಜೋಳದ ರೊಟ್ಟಿ ಪುರಿ ಉಬ್ಬಿದಂಗೆ ಉಬ್ಬೈತೆ ರೀ. ಹಿಂಗೆ ರೊಟ್ಟಿ ಮಾಡೋದು ಅದನ್ನ ಒಂದು ತೋರಿಸ್ಬಿಡ್ತೇನೆ ನಿಮಗೆ. ತವೆ ಒಳಗೆ ಒಂದು ಗ್ಲಾಸ್ ನೀರು ಹಾಕ್ಕೊಂಡು ನೀರು ಕುದ್ದ ಕೂಡಲೇ ಹಿಂಗೆ ಹಿಟ್ಟಿನೊಳಗೆ ಕುದಿಯೋ ನೀರು ಹಾಕಿ ಚಮಚಲೇ ಹಿಂಗೆ ಎಲ್ಲ ಮಿಕ್ಸ್ ಮಾಡ್ಕೊಳೋದು ನೋಡ್ರಿ. ಬಿಸಿ ನೀರು ಹಾಕಿರ್ತೀರಿ ಡೈರೆಕ್ಟ್ ಒಮ್ಮೆ ಹಿಟ್ಟಿನಾಗ ಕೈ ಹಾಕಬೇಡ್ರಿ. ಯಾಕಂದರೆ ಕೈ ಸುಡೋ ಚಾನ್ಸ್ ಭಾಳ ಇರ್ತೈತೆ ರೀ. ಅದರ ಸಲುವಾಗಿ ಹಿಂಗೆ ಚಮಚದಿಂದ ಎಲ್ಲ ಮಿಕ್ಸ್ ಮಾಡ್ಕೊಂಡು ಆಮೇಲೆ ಹಿಂಗೆ ಮೆದ್ಕೊಂಬಿಡ್ರಿ. ಅದಕ್ಕೆ ಮ್ಯಾಲಿನ ನೀರು ಸ್ವಲ್ಪ ಚಿಮುಕ್ಸಿ ನಾವು ಅದನ್ನು ಕನಕದ ಹದಕ್ಕೆ ತರಬೇಕ್ರಿ. ಹಿಂಗೆ ನೀವು ಕನಕ ಮಾಡಿರಂದ್ರೆ ರೊಟ್ಟಿ ಜಿಗಿ ಭಾಳ ಚಲೋ ಬರ್ತೈತಿ. ರೊಟ್ಟಿ ಮೂಗು ಗೀಸಂಗಿಲ್ಲ. ಮೂಗು ಗೀಸೋದಂದ್ರೆ ಹೊಡಿಬೇಕಾದ್ರೆ ಆ ಕಡೆ ಈ ಕಡೆ ಸೀಳ್ತೈತಿ ರೀ. ಅದು ನಮ್ಮ ಉತ್ತರ ಕರ್ನಾಟಕ ಭಾಷೆಗಳೆಲ್ಲ ಬೇರೆ ಬೇರೆ ಅದಾವೆ. ಮೂಗು ಗೀಸ್ತೈತೆ ಅಂತಾರೆ. ಹಂಗೆ ಆಗಬಾರ್ದಪ್ಪ ಅಂತಂದ್ರೆ ಹಿಂಗೆ ನೀವು ಬಿಸಿ ನೀರ್ದ ಹೆಸರು ಬರೋ ತನಕ ಹಾಕಿ ನೀವು ಹಿಟ್ಟನ್ನ ಅದ್ಕೋಬೇಕ್ರಿ. ಹೀಗೆ ಹಿಟ್ಟು ನಾದೈತಿ ಕರೆಕ್ಟಾಗಿ ಒಂದು ಹೋಳಿಗೆ ಮನೆ ತೊಗೊಂಡೀವಿ. ನಿಮ್ಮ ಕಡೆ ಪರಾತ್ ಇತ್ತಂದ್ರೆ ಪರಾತ್ ತೊಗೋರಿ. ಒಟ್ಟು ಅದ್ರೊಳಗೆ ಚಲೋದಂಗೆ ಹಿಂಗೆ ಮೆದ್ಕೊಂಡು ಹದ ಮಾಡ್ಕೊರಿ. ಹದ ಮಾಡ್ಕೊಂಡು ಈಗ ನೋಡ್ರಿ ಕರೆಕ್ಟಾಗಿ ರೌಂಡ್ ಶೇಪ್ ಬಂದೈತೆ. ಅದ ಕೈಯೊಳಗೆ ತಟ್ಟಿ ಸ್ವಲ್ಪ ಅಗಲ ಮಾಡ್ಯಾರ. ಮ್ಯಾಲೆ ಹಿಟ್ಟು ಹಾಕಿ ಅದ ಜೋಳದ ಹಿಟ್ಟು ಹಾಕಿ ಹಿಂಗೆ ಒಂದು ಸೈಡ್ ಹಚ್ಚೋದು, ಒಂದು ಸೈಡ್ಲಿ ತಟ್ಟೋದು. ಹಿಂಗೆ ಮಾಡಿರಂದ್ರೆ ಕರೆಕ್ಟಾಗಿ
ರೊಟ್ಟಿ ಬರ್ತಾವೆ. ನಮ್ಮಲ್ಲಿ ಸ್ವಲ್ಪ ರೊಟ್ಟಿ ದೊಡ್ಡು ಹೊಡಿತಾರೆ, ನಿಮಗೆ ಯಾವ ಸೈಜ್ ಬೇಕಾದ್ರೆ ನೀವು ಮಾಡ್ಕೋಬೋದು. ನೋಡ್ರಿ ಕರೆಕ್ಟಾಗಿ ಹಿಗ್ಗಾಕತ್ತೈತದ, ಎಲ್ಲಿಯೂ ಮೂಗಗೀಸಿಲ್ಲ ಏನಿಲ್ಲ, ಜೋಳದ ರೊಟ್ಟಿ ಪರ್ಫೆಕ್ಟಾಗಿ ತಟ್ಟಿದಾರೆ. ತವೆ ಕಾದೈತಿ, ಈಗ ತವೆ ಮೇಲೆ ಹಿಂಗೆ ಹಾಕಿಬಿಡೋದ್ರಿ, ಹಿಂಗೆ ಹಾಕಿ ಸಫಾಯಿ ಮಾಡೋದು. ಆಮೇಲೆ ನೀರು ತೊಗೊಂಡು ಒಂದು ಬಟ್ಟೆ ಅದನ್ನು ನೆನೆಸಿ ಅದಕ್ಕೆ ಹಿಂಗೆ ನೀರು ಹಚ್ಚಿಬಿಡೋದ್ರಿ. ಒಂದು ಸೈಡ್ ನೀರು ಹಚ್ಚಿರಂದ್ರೆ ಕರೆಕ್ಟ್ ಬೇಯ್ತಿರೋದು. ಈಗ ನೀವು ನೋಡ್ತಿರ್ಬೋದು ಬೇದೈತಿ, ಹೊಳಿ ಹಾಕ್ಬಿಡೋದು. ಹಿಂಗೆ ಕಣ್ಣು ಬಿದ್ದಾವ ನೋಡ್ರಿ, ಕಣ್ಣು ಬಿದ್ದ ಕೂಡಲೇ ಮತ್ತೆ ಹೊಳಿ ಹಾಕ್ಬಿಡೋದ್ರಿ. ಹೊಳಿ ಹಾಕಿ ಒಂದು ಒಣ ಬಟ್ಟೆ ತೊಗೊಂಡು ಆ ಕಡೆ ಈ ಕಡೆ ಪ್ರೆಸ್ ಮಾಡಿರಂದ್ರೆ ಪುರಿಗತ್ಲೆ ಉಬ್ಬಿ ಬಿಡ್ತೈತಿ ನೋಡ್ರಿ ರೊಟ್ಟಿ. ವಾ, ಹಿಂಗೆ ಉಬ್ಬಿದ್ದ ಜೋಳದ ರೊಟ್ಟಿ ಮತ್ತು ಕೆಂಪು ರಾಜಗಿರಿ ಪಲ್ಲೆ ಅದ್ರ ಜೊತೆ ಮೊಸರು ಇಷ್ಟಿತ್ತಂದ್ರೆ ರೀ, ಒಂದು ರೊಟ್ಟಿ ತಿನ್ನವ್ರು ನಾಲ್ಕು ರೊಟ್ಟಿ ತಿಂತಾರೆ ರೀ, ಅಂದ್ರೆ ಅಷ್ಟು ರುಚಿ ಆಗ್ತಿತ್ತಿರೋದು. ನಾವು ಒಂದು ರೊಟ್ಟಿ ತಿಂದವ್ರ ನಾಲ್ಕು ರೊಟ್ಟಿ ತಿಂತಾರತ್ತ ಅಂದ ಕೂಡಲೇ ಕೆಲವೊಬ್ಬರು ಅಯ್ಯೋ ನಾಲ್ಕು ರೊಟ್ಟಿ ಹೆಂಗೆ ತಿನ್ನೋದ್ರಿ, ನಮ್ಮ ಹೊಟ್ಟೆ ಏನಾಗ್ಬೇಕು ರೀ ಅಂತಾರೆ. ಹಂಗಲ್ಲದ ಇದು ಭಾಳ ಚಲೋ ಆಗ್ತೈತಿ ಹೇಳೋದಕ್ಕೆ ನಾವು ಈ ರೀತಿ ಹೇಳ್ತಿರ್ತೀವಿ. ನೀವು ಮಾಡಿರಿ ಒಂದು ಸಲ, ನಿಮ್ಮ ಮನೆಯಾಗಿನವ್ರಿಗೆ ಮಾಡಿ ಕೊಡ್ರಿ. ಈಗ ನಾ ಎರಡನೇ ರೊಟ್ಟಿ ತೋರಿಸಾಕತ್ತೀನಿ ನೋಡ್ರಿ. ಕರೆಕ್ಟಾಗಿ ಹಿಂಗೆ ತಟ್ಟಿ ಬಿಡೋದ್ರಿ, ಹಿಂಗೆ ತಟ್ಟಿ ತಂದ್ರೆ ನೋಡ್ರಿ ಅಲ್ಲೇ ಹಿಂಗೆ ಈ ಕಡೆ ಈ ಕಡೆ ಬಡದ ಅದನ್ನು ಅಗಲು ಮಾಡಿಬಿಡ್ತಾರೆ. ಭಾಳ ಚಂದ ರೊಟ್ಟಿ ಮಾಡ್ತಾರೆ ನಮ್ಮ ಉತ್ತರ ಕರ್ನಾಟಕದೊಳಗೆ. ಹಿಂಗೆ ರೊಟ್ಟಿ ಮಾಡಿ ಇದರೊಳಗೆ ತವೆ ಒಳಗೆ ಹಿಂಗೆ ಪಲ್ಟಿ ಮಾಡಿ ಹಾಕಿಬಿಡೋದ್ರಿ, ಹಾಕಿ ಹಸಿ ನೀರು ಹಚ್ಚಿಬಿಡೋದ್ರಿ. ಹಿಂಗೆ ನೀರು ಹಚ್ಚಿ ಅದನ್ನು ಬೇಯಿಸ್ತಂದ್ರೆ ಕರೆಕ್ಟಾಗಿ ಹಿಂಗೆ ಕಣ್ಣು ಬೀಳ್ತಾವೆ. ಕಣ್ಣು ಬಿದ್ದ ಕೂಡಲೇ ನಾವು ಅದನ್ನು ಹೊಳಿಸಿ ಮತ್ತು ಪಲ್ಟಿ ಮಾಡಿ ಹಾಕೋದ್ರಿ. ನೋಡ್ರಿ ಈ ಕಡೆನೂ ಕಣ್ಣು ಬಿದ್ದಾವೆ, ಆ ಕಡೆನೂ ಕಣ್ಣು ಬಿದ್ದಾವೆ, ಈಗ ಉಬ್ಬಾಕತ್ತೈತೆ ಅದು. ಒಂದು ಒಣ ಬಟ್ಟೆ ತೊಗೊಂಡು ಮತ್ತು ಹಿಂಗೆ ಸೈಡ್ಗೆ ಸ್ವಲ್ಪ ಪ್ರೆಸ್ ಮಾಡಿಬಿಡೋದು, ಕರೆಕ್ಟಾಗಿ ಪುರಿ ಟೈಪ್ ಉಬ್ಬಿ ಬಿಡ್ತೈತೆ ನೋಡ್ರಿ. ನೋಡ್ರಿ ವಾವ್, ರೊಟ್ಟಿ ಪರ್ಫೆಕ್ಟಾಗಿ ಬಂದಾವೆ. ನಾ ಹಂಗೆ ರೊಟ್ಟಿ ಬಿಡೋದು ತೋರಿಸ್ಕೋತ ಕೂತರ ಕೆಲಸ ಆಗಂಗಿಲ್ಲ. ಈಗ ಅದನ್ನು ಒಂದು ಇಸ್ತರಿನ ಒಳಗೆ ಪಲ್ಲೆ ಮತ್ತು ರೊಟ್ಟಿ ಸರ್ವ್ ಮಾಡ್ಕೊಂಡೀನಿ. ಈ ಥರದ ರುಚಿ ನೋಡ್ತೀನಿ. ನೀವು ನಿಮ್ಮ ಮನೆಯಾಗಿನವ್ರಿಗೆ ಈ ಕೆಂಪು ರಾಜಗಿರಿ ಪಲ್ಲೆ ಮತ್ತು ಬಿಸಿ ಜೋಳದ ರೊಟ್ಟಿ ಮಾಡಿಕೊಡ್ರಿ, ಅವರ ಅಭಿಪ್ರಾಯ ಕೇಳ್ರಿ. ಮತ್ತು ನಮ್ಮ ಎಲ್ಲ ವಿಡಿಯೋಗಳನ್ನು ನಿಮ್ಮ ಬಂಧು ಮಿತ್ರರಿಗೆ ಶೇರ್ ಮಾಡೋದು ಮಾತ್ರ ಮರಿಬೇಡ್ರಿ. ಹಿಂಗೆ ನಮ್ಮ ಎಲ್ಲ ವಿಡಿಯೋಗಳನ್ನು ನೋಡ್ತಾ ಇರಿ. ಇಲ್ಲಿ ತನಕ ಸ್ಕಿಪ್ ಮಾಡಲ್ದ ವಿಡಿಯೋ ನೋಡಿದ್ದಕ್ಕೆ ನಿಮ್ಮೆಲ್ಲರಿಗೂ ಧನ್ಯವಾದಗಳು. ನಮಸ್ಕಾರ, ನಮಸ್ಕಾರ.